ಪರ್ಸ್ನಲಿ ಈ ಕಥೆ ಮೇಲೆ ಭಾಳ ನನಗೆ ಒಂದು ಪ್ರೀತಿ ಇತ್ತು. ಜೊತೆಯಲ್ಲಿ ಈ ಥರ ಪಾತ್ರ ಆ್ಯಕ್ಟ್ ಮಾಡಬೇಕು, ಬೇರೆ ಥರದ್ದೇ ಒಂದು ಮನೋರಂಜನೆ ಕೊಡಬೇಕು, ಅದ್ರ ಜೊತೆಲಿ ಒಂದು ಚಿಕ್ಕ ಮೆಸೇಜು. ಸೊ ಅದನ್ನೆಲ್ಲ ಮಾಡಿದ್ದು ನಮ್ಮ ನಿರ್ದೇಶಕ ಸುನಿ. ಸೊ ನಮ್ಮ ಸುನಿಗೆ ಹೋಗಬೇಕು ಈ ಪಾತ್ರ ಬರೆದಿದ್ದ ಕ್ರೆಡಿಟ್. ಆ್ಯಂಡ್ ನೀವು ಕೂಡ ನೋಡಿದಿರಿ, ನಿಮ್ಮ ಮುಖದಲ್ಲೂ ಖುಷಿ ಇದೆ. ಆ ಖುಷಿನ ನಿಮ್ಮ ಮಾಧ್ಯಮದ ಮೂಲಕ ಜನರಿಗೆ ಹಂಚಿ, ಅವರಿಗೆ ತಲುಪಿಸಿ. ನನಗೆ ಪ್ರೇಕ್ಷಕರ ಮಧ್ಯೆ ತುಂಬ ವರ್ಷಗಳಾದಮೇಲೆ ಸಿನಿಮಾ ನೋಡಿದ್ದು. ಆ್ಯಂಡ್ ಔಟ್ ಬೇರೆ ಥರ ಒಂದು ಸಿನಿಮಾ ಮಾಡಿದಾಗ, ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಎಲ್ಲೂ ಎಂಟರ್ಟೈನ್ಮೆಂಟ್ನ, ನಿಮ್ಮ ಮನಗಳನ್ನ ರಂಜಿಸೋ ಪಾಯಿಂಟ್ನ ಎಲ್ಲೂ ಬಿಡದೆ ಅದ್ರ ಜೊತೆ ಎಮೋಷನ್ ಮಿಕ್ಸ್ ಮಾಡಿಕೊಂಡು ಮಾಡಿದ್ದು ಇವತ್ತು ಕ್ಲಿಕ್ ಆಗಿದೆ. ಜನ ಭಾಳ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಮಾಧ್ಯಮ ಮಿತ್ರ ನಿಮ್ಮ ಮುಖದಲ್ಲೂ ನೋಡ್ತಾ ಇದ್ದೀನಿ. ಇಲ್ಲ ನಾನೇ ಓಡೋಗ್ಬಿಡ್ತಿದ್ದೆ, ಇಂಟರ್ವ್ಯೂ ಕೊಡ್ತಿರ್ಲಿಲ್ಲ. ಗೋಲ್ಡನ್ ಸ್ಟಾರ್ ಇಸ್ ಬ್ಯಾಕ್ ಅಂತ ಆಚೆ ಬಂದೋಳ ಹೇಳ್ತಾ ಇರುವಂಥದ್ದು ತುಂಬ ಡಿಫ್ರೆಂಟ್ ಸಿನಿಮಾ. ಸುನೀಲ್ ಸರ್ ತುಂಬ ಬೇರೆ ಥರದ್ದೇ ಕತೆ ಬರ್ಕೊಂಡಿದ್ದಾರೆ, ಗಣೇಶ್ ಸರ್ಗೆ ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಓವರಾಲ್ ಸಿನಿಮಾ ಅದೇ ಅವಾರ್ಡ್ ಸರ್ ಅನ್ನೋದು ಒಂದು ಸರ್. ನಾನು ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಿದ್ದೀನಿ ಸಿನಿಮಾಗಿಂತ ಮುಂಚೆನೋ. ನಾನು ಅವತ್ತಿಂದ ಅದೇ ಹೇಳಿದ್ದು, ಬೇರೆ ಥರದ್ದೇನೋ ಮಾಡಿದ್ದೀವಿ, ನಿಮ್ಗೆ ಗೊತ್ತಾಗುತ್ತೆ. ಒಂದು ಸೀಟೆಡ್ ಜೋ, ಕೋರ್ಟ್ ರೂಮ್ ಡ್ರಾಮಾ, ಅದ್ರ ಜೊತೆಲಿ ಕಾಮಿಡಿ, ಫನ್ನು ಎಲ್ಲ ಇಟ್ಕೊಂಡು ಮಾಡಿದ್ದೀವಿ. ನಿಮ್ಗೆ ಹೇಳಿದಾಗ ನಿಮಗೂ ಅನಿಸಿರುತ್ತೆ, ಓಕೆ ನಾರ್ಮಲ್ ಇಂಟರ್ವ್ಯೂ ಕೊಡ್ತಿದ್ದಾರೆ ಅಂತ. ಬಟ್ ನಾನು ಮನಸ್ಸಿಂದ ಹೇಳಿದ್ದು ಈಗ ನಿಮಗೂ ಗೊತ್ತಾಗಿರುತ್ತೆ. ಆ್ಯಂಡ್ ಈಗ ಫ್ಯಾನ್ಸು ಪಿಕ್ಚರ್ ನೋಡಿರೋರು ಏನು ಹೇಳಿದ್ರು ತಗೋತೀವಿ. ಆ್ಯಂಡ್ ಅವರು ಗೋಲ್ಡನ್ ಸ್ಟಾರ್ ಅಂತ ಕಿರ್ಚಾಡೋದಾಗಿರಲಿ, ಚಪ್ಪಾಳೆ ಹೊಡೆಯೋದಾಗಿರಲಿ, ಅದು ನನಗೆ ಹೊಡಿತಾ ಇರೋದಲ್ಲ, ಪರದೆ ಮೇಲಿರೋ ಗಣೇಶ್ಗೆ. ಆ ಪರದೆ ಮೇಲಿರೋ ಗಣೇಶನ ಸೃಷ್ಟಿ ಮಾಡಿದ್ದು ಸುನಿ. ಸೊ ಆ ಶಿಳ್ಳೆ ಚಪ್ಪಾಳೆ ಎಲ್ಲ ಸುನಿಗೆ ಮತ್ತು ನಮ್ಮ KVN ಪ್ರೊಡಕ್ಷನ್ಸ್ಗೆ ಸೇರಬೇಕು. ತುಂಬ ತುಂಬ ಖುಷಿ. ನಿಮ್ಮ ಖುಷಿ ಆಯಿತಾ? ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹೌದು ಸರ್, ಫ್ಯಾಮಿಲಿನೇ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡಿದ್ದು. ಬಿಕಾಸ್ ನಮ್ಮ ಸಿನಿಮಾ ಅಂದಾಗ ನಿಮಗೆ ಗೊತ್ತು, ಒಂದೇ ಟಿಕೆಟಲ್ಲ ಒಂದು 8 ಟಿಕೆಟ್ ಒಟ್ಟಿಗೆ ಫ್ಯಾಮಿಲಿ ವಿತ್ ಫ್ಯಾಮಿಲಿ ಬಂದು ನೋಡ್ತಾರೆ ಅಂತ. ಸೊ ಅದರಲ್ಲಿ ಈಗ ಮಾರ್ನಿಂಗ್ ಶೋ ಮುಗಿದಿದೆ, ಮ್ಯಾಟ್ನೀಲು ಸಕ್ಸಸ್ ಆಗಿದ್ದೀವಿ. ಸೊ ಇನ್ನು ಮುಂದೆ ಕೂಡ ಇದೇ ರೀತಿ ಹೆಚ್ಚೆಸ್ ಫ್ಯಾಮಿಲಿ ಬಂದು ಸಿನಿಮಾ ನೋಡಬೇಕು. ಹೌದು, ವಿಹಾನ್ ಬಂದಾಗ ಶಿಳ್ಳೆ ಚಪ್ಪಾಳೆ ಕೇಳಿ ಅದು ಒಂಥರ ನನಗೆ ದೊಡ್ಡ ಜುಮ್ ಅಂತು, ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಈ ಮಗನಿಗೂ ಬಿತ್ತಲ್ಲಪ್ಪ. ಇಲ್ಲ, ಈಗ ಇರುತ್ತಲ್ಲ ಕ್ರೌಡು, ಅದಕ್ಕೆ ಬರಲಿಲ್ಲ. ನನಗೆ ಜುಮ್ ಅನಿಸ್ತು. ನನಗೆ ನಮ್ಮ ಸುನಿ ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಹೇಳ್ತಾ ಇದ್ರು, ಅಣ್ಣ ನಿಮಗಿಂತ ಜಾಸ್ತಿ ಶಿಳ್ಳೆ ಇವ್ನು ತಗೋತಾನೆ ಕ್ಲೈಮ್ಯಾಕ್ಸಲ್ಲಿ ಇವನು ಅಂತ. ನಾನು ಅಷ್ಟೂ ಮಾಡಿರೋದು ಒಂದೇ, ಅವನು ಒಂದು ಶಾರ್ಟಲ್ಲಿ ಬಂದು ಓ ಅನಿಸಿದ್ದು ಒಂದೇ. ಸೊ ಖುಷಿಯಾಗುತ್ತೆ, ಒಂದು ಜುಮ್ ಅನ್ನುತ್ತೆ. ಅದ್ರ ಜೊತೆಯಲ್ಲಿ ನೋಡಿ, ಏನೇ ಮಾಡಿದ್ರೂ ಕೂಡ ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ವರೆಗೂ ಹಿಡಿದಿಟ್ಕೋಬೇಕು. ಕಥೆ ಒಳಗಿದ್ರೆ ಶಿಳ್ಳೆ ಚಪ್ಪಾಳೆ ಬರುತ್ತೆ. ಸೊ ಜನ ಚಪ್ಪಾಳೆ ಹೊಡೆದಾಗ ಭಾಳ ಖುಷಿಯಾಯಿತು. ಈಗ ಇದೆಲ್ಲ ಇಂಟರ್ವ್ಯೂಸು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ಮೇಲೆ ಥಿಯೇಟರ್ ರೌಂಡಪ್ಸ್ಗೆ ಹೋಗ್ತೀನಿ. ಸರ್, ಕ್ಲೈಮ್ಯಾಕ್ಸ್ ಮುಖ್ಯವಾಗಿ ಹೇಳ್ಬೇಕು, ಯಾಕಂದರೆ ಒಂದು ಸಿನಿಮಾಗೆ ಬರೋದು ಮೇನ್ ಕ್ಲೈಮ್ಯಾಕ್ಸ್. ನೋಡ್ಕೊಂಡು ಹೊರಗಡೆ ಬಂದಾಗ ಖುಷಿ ಅನಿಸುತ್ತೆ. ಬಟ್ ಒಂದಂಥ ಪ್ರೇಕ್ಷಕರು ಹೇಳ್ತು ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡೋದಕ್ಕೆ ನಮ್ಗೆ ಮಜಾ ಅನಿಸುತ್ತೆ. ಒಂದು ಕುಟುಂಬದಲ್ಲಿ ಸೌಂಡ್ ನೋಡಿ, ನೀವು ಸೌಂಡ್ಸ್ ಜೊತೆ ಆಟ ಆಡೋಣ ಅಂದ್ಬಿಟ್ಟು ಸೌಂಡ್ಸ್ ಇಟ್ಕೊಂಡೇ ಆಟ ಆಡಿಕೊಂಡು ಬಂದ್ವಿ. ಆ್ಯಂಡ್ ಪ್ರೇಕ್ಷಕನಿಗೆ ಹೇಗಿರುತ್ತೆ ಅಂದರೆ, ಈಗೇನು ಮಾಡ್ತಾನೆ ನಮ್ಮ ಹೀರೋ, ಈಗೇನು ಮಾಡ್ತಾನೆ ನಮ್ಮ ಹೀರೋ ಅಂತ. ಸೊ ಆ ಥರ ಮಾಡಿ 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 ಓಕೆ ನಾರ್ಮಲ್ ಇದ್ದಾನೆ ಅಂದಾಗ ಅದು ಆಬ್ವಿಯಸ್ಲಿ ಜನಗಳಿಗೆ ಭಾಳ ಖುಷಿಯಾಗಿದೆ. ಪ್ರೇಮಕ್ಕೆ ಕಣ್ಣಿಲ್ಲ ಸಾಂಗು, ಅದು ನಾವು ಫಸ್ಟು ಕೇಳಿದಾಗ ಚೆನ್ನಾಗಿದೆ ಅನಿಸ್ತು. ಆಮೇಲೆ ನಾವು ರಿಲೀಸ್ ಮಾಡಿದಾಗ ಚೆನ್ನಾಗಿದೆ ಅನಿಸ್ತು. ಬಟ್ ಪಿಕ್ಚರ್ ಜೊತೆ ನೋಡಿದಾಗ, ರೀ ರೆಕಾರ್ಡಿಂಗ್ ಜೊತೆ ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು. ಜನ ಶಿಳ್ಳೆ ಎಲ್ಲ ಹೊಡೆದಾಗ, ಕ್ಲ್ಯಾಪ್ ಹೊಡೆದಾಗ ಓಕೆ ಇಷ್ಟ ಆಗಿದೆ ಎಲ್ರಿಗೂ. ಈಗ ನೀವು ಹೇಳಬೇಕು, ಮಾಧ್ಯಮ ಮಿತ್ರರು ನೀವು ಹೇಳಬೇಕು, ಇದು ಅದಲ್ಲ ಇದು ಬೇರೆ ಅಂತ. ನಿಜ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅವ್ರದ್ದು ರಿಲೀಸ್ ಅಂತ. ನೆನ್ನೆನೇ ಗೊತ್ತಾಯ್ತು, ಫಸ್ಟೇ ಗೊತ್ತಿಲ್ಲ, ನಾನು ಕರೆದು ಮಾತಾಡ್ತಿದ್ದೆ. ಇನ್ಸ್ಪಿರೇಷನ್ ಆಗಿರುವಂಥವ್ರ ಲೈಫಲ್ಲಿ ಅವ್ರ ಜೊತೆ ನನ್ನ ಅನಿವಾರ್ಯ ಪರಿಸ್ಥಿತಿ ಬಂದೆ ಅಂತ ಒಂದು ಶುಭಾಶಯ ಮಾಧ್ಯಮ ಸ್ನೇಹಿತರು, ನಮ್ಮ ಮಾಧ್ಯಮ ಸ್ನೇಹಿತ ಜೊತೆಲಿ ನಮ್ಮ ಅಭಿಮಾನಿ ಸಿನಿಮಾ ರಿಲೀಸ್ ಆಗಿದೆ ಗೋರಿ, ಅದನ್ನು ನೋಡಿ ಆ ಪಿಕ್ಚರ್ನು ಹರಸಿ ಆರೈಸಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.